ಈಗ ರಾಜ್ಯಾದ್ಯಂತ ಭಾರಿ ಚರ್ಚೆ ಗ್ರಾಸಾಗಿರುವಂತದ್ದು ವಿಚಾರ. ಅದೇ ರೀತಿಯಾಗಿ ನಿನ್ನೆ ಕೂಡ ಒಂದು ಸುವರ್ಣ ಮಂಡಿ ಅಂತಹ ಪುಸ್ತಕದಲ್ಲಿ ಉರಿಗೌಡ ನಂಜೇಗೌಡ ಇದ್ರು ಅಂತ ಹೇಳಿ ಒಂದು ಲೇಖ. ಈಗ ಉರಿಗೌಡ ನಂಜೇಗೌಡನ ಕಥೆನೆ ಕಟ್ಕೊಂಡಿರ್ತಿರೋ ಇಲ್ಲ ನಮ್ಮ ಒಳ ಬೋರೆಗೌಡ ನೋಡ್ತಿರೋ? ನಾನು ಕೇಳೋದು ಅವ್ರಿಗಂತೂ ಬೇರೆ ಕೆಲಸ ಇಲ್ಲ ಬಿ ಜೆ ಪಿಯವರಿಗೆ, ಇದಿಟ್ಕೊಂಡು ಆಟ ಆಡ್ಕೊಂಡು ಕೂತವ್ರೆ. ಜನ ಸಾಯ್ತವ್ರಲ್ಲ, ಈಗ ಆಲಿಕಲ್ಲಿ ಮಳೆ ಬಿದ್ದು ದ್ರಾಕ್ಷಿ ಬೆಳೆ ನಾಶ ಆಗಿದೆ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಲವಾರು ಭಾಗದಲ್ಲಿ ಮೆಣಸಿನಕಾಯಿ ಒಣಗಾಕ ಹಾಕಿ ಕಟಾವು ಮಾಡಿ ಒಣಗಿಸಿ ನಿಂತಿದೆ ನೀರಿನಲ್ಲಿ ಇದು ಕೊಳತು. ಇದನ್ನು ನೋಡಬೇಕು. ಯಾವುದೋ ಗೊತ್ತಿಲ್ಲದೆ ಇರ್ತಕ್ಕಂಥ ಕಾಲ್ಪನಿಕವಂಥ ಇಶ್ಯೂಗಳನ್ನ ಇಟ್ಕೊಂಡು ಇದಕ್ಕೆ ಪ್ರಶಸ್ತಿ ಕೊಡಬೇಕು. ಸಿನಿಮಾ ಡೇಟು ನಮ್ದು ಯಾವನಾದರೂ ಸಿನಿಮಾ ಮಾಡ್ತಾನೋ ಏನು ಮಾಡ್ತಾನೋ ಅವನಿಗೆ ಸೇರಿದ್ದು, ನನಗೇನು ಸಂಬಂಧ? ಸಿನಿಮಾ ಯಾರು ಬೇಕಾದ್ರೂ ಮಾಡ್ತಾರೆ, ಅದರಿಂದ ಹಿಡ್ಕೊಳಕಾಯ್ತದ? ಫ್ರೀಡಮ್ ಆಪಲ್ ಕಲಿತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವ್ರು ಏನು ಬೇಕು ಕಾಲ್ಪನಿಕ ಸಿನಿಮಾಗಳು ಮತ್ತಿಗೆಲ್ಲ ಏನು ಒರಿಜಿನಲ್ಲೇ ಅವೆಲ್ಲ ಕಾಲ್ಪನಿಕ ಅವ್ರು ಇಷ್ಟ ಬಂದಾಗ ಮಾಡ್ತಾರೆ. ಯಾವ ಏನಿದೆ ಇದರಲ್ಲಿ, ಏನಿದೆ ಬುಕ್ಕಲ್ಲಿ? ಹೋರಾಟ ಮಾಡಿದ್ರು ಅಂತ ಇದೆ ಅಷ್ಟೇ ಅಲ್ವ. ಶರ್ಟದ್ದು ನಿಂತಿದ್ರು, ಶರ್ಟದ್ದು ನಿಂತಿದ್ರು ಆಯಿತು. ಏನು ಅವ್ರು ಕುತ್ತಿಗೆ ಕುದ್ರು ಅಂತ ಇದೆಯಾ? ಕುತ್ತಿಗೆ ಕುದ್ರು ಅಂತ ಇದೆಯಾ? ಅವ್ರು ಯುದ್ಧ ಮಾಡ್ಕೋ ತಲೆ ತೆಗೆದ್ರು ಅಂತ ಇದೆಯಾ? ಮತ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ಕೆಡಿಸ್ಕೊತೀರಿ? ಇಲ್ಲಿ ಹೊಲದಲ್ಲಿ ಸಾಯ್ತಾವನಲ್ಲ ಬೋರೆಗೌಡ, ಅವನ್ನ ನೋಡ್ರಪ್ಪ. ಆಮೇಲೆ ಇವನ್ನ ನೋಡಿರುವಂಥ ಉರಿಗೌಡನ ನಂಜೇಗೌಡನ ಹುಡ್ಕೋಣ, ಅದಿತ್ತೋ ಇಲ್ಲವೋ. ಆಮೇಲೆ ಈಗ ಇಲ್ಲಿ ಅಕಾಲಿಕವಾದ ಮಳೆ ಬಿದ್ದು ಈಗ ಮತ್ತೆ ರೈತರು ಸಂಕಷ್ಟಕ್ಕೆ ಒಳಗಾಗೋರಲ್ಲ, ಅವ್ರ ಕಡೆ ನೋಡ್ರಪ್ಪ ಮಹಾನುಭಾವರ. ಆಮೇಲೆ ಇವೆಲ್ಲ ಚರ್ಚೆ ಮಾಡೋಣ. ಫ್ರೀಡಮ್ ಆಪಲ್ ಕಲಿತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.